ದೇಶಾದ್ಯಂತ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಈಗ ಮನೆ ಮಾಡಿದೆ ಎಲ್ಲೆಡೆಯೂ ಕೂಡ. ಅದರ ಜೊತೆಗೆ ನಾಳೆ ಬೆಳಗ್ಗೆ 7:30ಕ್ಕೆ ಧ್ವಜಾರೋಹಣವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ನಡೆಸಲಿದ್ದಾರೆ ಕೆಂಪುಕೋಟೆಯ ಮೇಲೆ. ನೆಹರು ಮತ್ತು ಇಂದಿರಾಗಾಂಧಿಯವರ ಬಳಿಕ 11ನೇ ಬಾರಿ ಧ್ವಜಾರೋಹಣವನ್ನು ಮಾಡಲಿದ್ದಾರೆ. 17 ವರ್ಷ ಜವಾಹರಲಾಲ್ ನೆಹರು ಅವರು ಧ್ವಜಾರೋಹಣವನ್ನು ಮಾಡಿದರೆ, 16 ವರ್ಷ ಇಂದಿರಾಗಾಂಧಿಯವರು ಮಾಡಿದ್ದಾರೆ ಧ್ವಜಾರೋಹಣವನ್ನು. ಈಗ 11ನೆಯ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಧ್ವಜಾರೋಹಣವನ್ನು ನೆರವೇರಿಸಲಾಗಿದ್ದಾರೆ. ಸೊ ಕೆಂಪುಕೋಟೆಯಲ್ಲಿ ಸಕಲ ಸಿದ್ಧತೆ ನಡೆದಿದೆ. ದೆಹಲಿ ಸೇರಿದಂತೆ ದೇಶಾದ್ಯಂತ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಹರ್ ಘರ್ ತಿರಂಗ ಅಭಿಯಾನದ ಜೋಶಿಗ ದೇಶಾದ್ಯಂತ ಮನೆ ಮಾಡಿದೆ. Oh!